ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಪುಷ್ಕಾರ್ಚನೆಯನ್ನ ಮಾಡುವ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತೆರೆದ ಜೊತೆಯಲ್ಲಿ ಎಲ್ಲಾ ತಂಡಗಳ ಪರಿವೀಕ್ಷಣೆಯೆಲ್ಲ ಯಶಸ್ವಿಯಾಗಿ ಮುಗಿಸುತ್ತಿದ್ದಾರೆ. ಇವತ್ತು ಅದೇ ರೀತಿ ಇವತ್ತು ಪರೇಡ್ ಅಲ್ಲಿ ಭಾಗವಹಿಸಿರುವ ಪರೇಡ್ ಕಮಾಂಡರ್ ಮಂಜುನಾಥ್, ಅದೇ ರೀತಿ ನಮ್ಮ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಡಿಆರ್ ಸಿವಿಲ್ ಸಿಬ್ಬಂದಿ ಮತ್ತು ಮಕ್ಕಳಿಗೆ ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿತ್ತು ಪರೇಡ್, ತುಂಬಾ ಚೆನ್ನಾಗಿತ್ತು. ಪಬ್ಲಿಕ್ ಒಂದು ಇಟ್ಸ್ ನಾಟ್ ಈಸಿ ಒಂದು ಪರೇಡ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಈಸಿ, ಎಸ್ಪೆಷಲಿ ಮಕ್ಕಳು ಒಂದು 2 hours ಕೂತ್ಕೋಬೇಕು ಮತ್ತು 3 days ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಟ್ಸ್ ನಾಟ್ ವೆರಿ ಈಸಿ. ಸ್ಪೆಷಲ್ ಕಂಗ್ರಾಚುಲೇಷನ್ಸ್ ಟು ಆಲ್ ಚಿಲ್ಡ್ರನ್ ಅಂತ ಅವ್ರ ಪೇರೆಂಟ್ಸ್ಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಕೊಡ್ತೇನೆ. ಈಗಾಗಲೇ ವಾಟ್ ಇಸ್ ಇಂಡಿಪೆಂಡೆನ್ಸ್, ವಾಟ್ ಪಬ್ಲಿಕ್ ಅಂತ ಅವರು ಹೇಳ್ತೀನಿ, ಮಕ್ಕಳು ಜಾಸ್ತಿ ಹೇಳ್ತೀನಿ. ವಿ ಗಾಟ್ ಇಂಡಿಪೆಂಡೆನ್ಸ್ ಇನ್ ಇಯರ್ 1947 ಈಗಾಗಲೇ, ಬಟ್ ನಮ್ಮದು ರಿಪಬ್ಲಿಕ್ ಡೇ ಅನ್ನು ಗಾಟ್ ಇನ್ 1950. ಏನ್ ಮಕ್ಕಳು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಯಾಕೆ ಒಂದು 2 ವರ್ಷ ನಮಗೆ ಸ್ವತಂತ್ರ ಅಂತ ಸಿಕ್ತು, ಬಟ್ ನಾವು ನಮ್ಮನ್ನು ರಾಜ್ಯ ಮಾಡಬೇಕು ರೂಲ್ ಅಂತ ಕ್ವೆಶನ್. ಇಲ್ಲಿ ನಮ್ಮ ದೊಡ್ಡವರು ಹಿರಿಯವರು ಲೀಡರ್ಸ್, ಇಂಪಾರ್ಟೆಂಟ್ ಲೀಡರ್ಸ್, ದೇ ಸ್ಟ್ಯಾಂಡ್ ಟುಗೆದರ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಹೇಳ್ತಾರೆ. ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಾವು ಯಾರು ಗೌರವ ಮಾಡಬೇಕು, ಅದಕ್ಕೆ ರಿಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪಬ್ಲಿಕ್, ನಾವೇ ನಮ್ಮನ್ನು ಗೌರವ ಮಾಡ್ಕೊಳ್ಬಹುದು. ಸೊ ನಮ್ಮ ಅಧಿಕಾರ ಬೇರೆ ಕೈಯಲ್ಲಿ ಕೊಟ್ಟಿಲ್ಲ, ನಮ್ಮ ಕೈಯಲ್ಲಿ ಜನ ಕೈಯಲ್ಲಿ ಅಂತ ಕೊಟ್ಟಿದ್ದಾರೆ. ಈಗ ಸೊ ಇಂಡಿಪೆಂಡೆನ್ಸ್ ಸ್ಕೀಮ್ ಸ್ವತಂತ್ರ ಅಂತ ಬಂತು, ಬಟ್ ಇಟ್ ಕೇಮ್ ವಿತ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಜನರೇ ನಾವೇ ನಮ್ಮನ್ನು ನೋಡಬೇಕು, ನಮ್ಮ ರೆಪ್ರೆಸೆಂಟೇಟಿವ್ ನೋಡ್ಬೇಕಂತ ಪಬ್ಲಿಕ್ ವಾಸ್ ಗಿವನ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೇಕಿಂಗ್ ಕೇರ್ ಆಫ್ ದ ರಿಮೈನಿಂಗ್ ಪಬ್ಲಿಕ್. ಯಾವಾಗ ಸ್ಕೂಲ್ ಕೊಡೋದ್ರೆ ಅದೇ ಹೇಳ್ತಾ ಇರ್ತೀನಿ, ಈಗಲೂ ಅದೇ ಹೇಳ್ತೀನಿ, ಇಂಡಿಪೆಂಡೆನ್ಸ್ ಮಾತಾಡ. ಇದು ಸುದೀರ್ಘ ಭಾಷಣ ಅಲ್ಲ, ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಭಾಷಣ ಮಾಡಿ ಮುಗಿಸ್ತೇನೆ, ಯಾಕಂದ್ರೆ ಎಲ್ಲರೂ ಕೂಡ ಬಿಸಿಲಲ್ಲಿ ನಿಂತಿದ್ದೀರಾ, ಅದಕ್ಕೋಸ್ಕರ ಪಾಪ. ಮೊದಲನೇದಾಗಿ ನಮ್ಮ ಎಸ್ ಪಿ ಮೇಡಮ್ ಅವರು ಸಂಕ್ಷಿಪ್ತವಾಗಿ ಅವರು ಚಿಕ್ಕದಾಗಿ ಚಿಕ್ಕದಾಗಿ ಹೇಳಿದ್ರು ನಮ್ಗೆ ಹೇಗೆ ಗಣರಾಜ್ಯೋತ್ಸವ ಬಂತು, ಹೇಗೆ ಇಂಡಿಪೆಂಡೆನ್ಸ್ ಬಂತು ಅಂತ. ಪ್ರೊಫೆಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನವೆಂಬರಲ್ಲೇ ನಮಗೆ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡ್ತಾರೆ. 2 ತಿಂಗಳ ನಂತರ ನಮ್ಮ ಕೈಗೆ ಸಂವಿಧಾನವನ್ನು ಬರುತ್ತೆ. ಸಂವಿಧಾನ ದೇಶವನ್ನು
ನೋಡ್ಕೊಳುತ್ತೆ. ಹಾಗಾಗಿ ಈ ಎರಡು ತಿಂಗಳಲ್ಲಿ ಏನೇನು ಮಾರ್ಪಾಡು ಏನೇನು ತಿದ್ದುಪಡಿಗಳು ಮಾಡಿರ್ತಾರೋ ಅದೆಲ್ಲ ಮಾಡಿರ್ತಾರೆ. ಅದ ನಂತರ ನಮ್ಮ ದೇಶಕ್ಕೆ ಈಗ 71 ವರ್ಷ ಆಗಿದೆ ಸಂವಿಧಾನ ಬಂದು. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಒಂದೇ ಆಗಿತ್ತು. ಪ್ರತಿಯೊಬ್ಬ ಸಮುದಾಯದವರು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕಟ್ಟಕಡೆಯ ಮನುಷ್ಯ ನಮ್ಮ ದೇಶದ ಮನುಷ್ಯರಿಗೂ ಕೂಡ ನಮ್ಮ ದೇಶದಲ್ಲಿ ಬರುವಂತಹ ಸರ್ಕಾರ ಬಂದಾಗಲೇ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಒಂದು ಪ್ರತಿಫಲವನ್ನ ಸಿಗಬೇಕು, ಫಲಾನುಭವಿಗಳಾಗಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಅವರು ಈ ಒಂದು ಮಹಾನ್ ಕಾರ್ಯ ಮಾಡಿರ್ತಾರೆ. ಹಾಗೆ ಅವರ ಇನ್ನೊಂದು ಬಹುದೊಡ್ಡ ಆಸೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಮಾನತೆಯೇ ಸಿಗ್ಬೇಕು ಅಂತ. ಆ ಒಂದು ಕಾರಣಕ್ಕೆ ಅವರು ಅವತ್ತು ಅವರ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರ್ತಾರೆ. ಈಗ ನಾವು ಹೆಮ್ಮೆಯಿಂದ ಆ ನನ್ನ ತಂದೆಗೆ ಪ್ರೊಫೆಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರಿಗೆ ಪಾದಗಳಿಗೆ ನಮಸ್ಕರಿಸ್ತಾ ಈಗ 21ನೇ ಶತಮಾನದಲ್ಲಿ ನಾವು ಹೆಣ್ಮಕ್ಕಳು ಒಂದೊಂದು ಹೆಜ್ಜೆ ಒಂದೊಂದು ಮೆಟ್ಟಿಲಾಗಿ ನಾವು ಮುಂದೆ ಬರ್ತಾ ಇದ್ದೀರಿ. ಉದಾಹರಣೆಗೆ ನಮ್ಮ KGFS ಹಾಗೂ ಕ್ಷೇತ್ರದಲ್ಲಿ ಶಾಸಕರು ಹೆಣ್ಮಕ್ಕಳಿದ್ದಾಳೆ, ಕ್ಷೇತ್ರದಲ್ಲಿ SP ಮೇಡಮ್ ಮೊಹಮ್ಮದ್ ಸುಜೀತಾ ಮೇಡಮ್ ಇದ್ದಾರೆ. ದೇಶವನ್ನ ಎಕನಾಮಿಕ್ ನೋಡ್ಕೊಳ್ಳುವಂತಹ ಒಬ್ಬ ಹೆಣ್ಣು ಮಗಳು ಹಿರಿಯರು ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ. ಅವರು ಕಡೆಯ ಸರ್ಕಾರ ಇದ್ದಾಗ ಕಳೆದ ಬಾರಿ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು. ಈಗ ನಮ್ಮ ಮುಂದೆ ನಿಮ್ಮ ಮನೆ ಮಗಳು ನಾನು ಅಶ್ವಿನಿ ಮಾತಾಡ್ತಾ ಇದ್ದೇನೆ. ನಾನು ಕೂಡ ನಿಮ್ಮ ಆಶೀರ್ವಾದದಿಂದ ಜಿಲ್ಲಾ ಪಂಚಾಯತ್ ಸದಸ್ಯ ಕೂಡ ಆಗಿದ್ದೀನಿ. ನಿಮ್ಮೆಲ್ಲರ ಮತ್ತೊಮ್ಮೆ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪಜಿಯವರು ಈಗ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ KGF ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷೆಯನ್ನು ಮಾಡಿದ್ದಾರೆ. ಆ ನಂಬಿಕೆಯನ್ನು ನಾನು ಉಳಿಸ್ಕೊಂತಾನೆ. ನನ್ನ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ನಾನು ಗ್ರಾಮಾಂತರದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯೆಯಾಗಿ ನಮ್ಮ ಗ್ರಾಮಾಂತರ ಸಮಸ್ಯೆಗಳು ಏನಿತ್ತು ಅವುಗಳನ್ನ ಬಗೆಹರಿಸೋದಕ್ಕೆ ನಾನು ಕಳಕಳೆಯಿಂದ ನಾನು ಕೆಲಸ ಮಾಡಿದ್ದೇನೆ, ಮನೆ ಮಗಳಾಗಿ ಕೆಲಸ ಮಾಡಿದ್ದೇನೆ. ಈಗಲೂ ಕೂಡ ನನಗೆ ಸಂಪೂರ್ಣ ನನ್ನ ಕ್ಷೇತ್ರವನ್ನ ನಾನು ಅಭಿವೃದ್ಧಿಗೊಳಿಸೋದಕ್ಕೆ ಮತ್ತೊಮ್ಮೆ ನನಗೆ ಆ ದೇವರು ಮತ್ತೆ ನನ್ನ ದೇವರಾದಂತಹ ಅಂಬೇಡ್ಕರ್ ಜಿಯವರು ಮತ್ತೆ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪಜಿಯವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ನಗರಾಭಿವೃದ್ಧಿ ನಗರದಲ್ಲಿರುವಂತಹ 35 ವಾರ್ಡ್ನ ಎಲ್ಲ ಪಕ್ಷಾತೀತವಾಗಿ ನಗರಸಭೆ ಸದಸ್ಯರುಗಳು ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಏನೇನು ತೊಂದರೆಗಳಿದೆ ಅದನ್ನ ಹೇಳ್ಕೊಂಡ್ರೆ ಖಂಡಿತ ನಾವು ನೀವು ಒಟ್ಟಾಗಿ ಕೂತು ಆ ಸಮಸ್ಯೆವನ್ನ ಬಗರಿಸೋದಕ್ಕೆ ನಾವು ಸಂಪೂರ್ಣ ಪಣ ತೊಟ್ಟು ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ನಾವು ದುಡಿಯೋಣ ಅಂತ ಹೇಳ್ತಾ ಹಾಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಸಂವಿಧಾನ ಆಚರಣೆಗೆ ಬಂದ ಕಾರಣಕ್ಕಾಗಿ ನಾವು ಸ್ವತಂತ್ರ ದಿನಕ್ಕಿಂತಲೂ ಗಣರಾಜ್ಯೋತ್ಸವ ದಿನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದೀವಿ. KGF ನನ್ನ ಕ್ಷೇತ್ರದಲ್ಲಿ ನಗರದ ಸಾರ್ವಜನಿಕ ಹಾಸ್ಪಿಟಲ್ ಅಲ್ಲಿ ICU ಘಟಕವನ್ನು ಪ್ರಾರಂಭಿಸುವುದಕ್ಕಾಗಿ ಆಸ್ಪತ್ರೆಯ ಕಟ್ಟಡವನ್ನು ನವೀಕರಿಸಲು 8 ಕೋಟಿ ಅನುದಾನ ಬಿಡುಗಡೆ ಆಗಿ ಶೀಘ್ರದಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭವಾಗುತ್ತದೆ. 10 ಲಕ್ಷದ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಜನರಲ್ ಹಾಸ್ಪಿಟಲ್ನಲ್ಲಿ KGF ಸ್ಥಾಪನೆ ಆಗಿರುತ್ತೆ. ನಗರಸಭೆ ಮೈದಾನದಲ್ಲಿ ಹೋಂಡಾ ಕಂಪನಿಯ CSR ಸಹಭಾಗಿತ್ವದಲ್ಲಿ 5 ಕೋಟಿಯ ವೆಚ್ಚದಲ್ಲಿ ಸ್ಟೇಡಿಯಂ ಪೂರ್ಣಗೊಂಡಿರುತ್ತೆ, ಪೂರ್ಣ ಪ್ರಗತಿಯ ಹಂತದಲ್ಲಿರುತ್ತೆ. ಮುಂದಿನ ಸ್ವತಂತ್ರ ದಿನಾಚರಣೆಗೆ ಅದೇ ಮೈದಾನದಲ್ಲಿ ಆಚರಿಸಬಹುದಾಗುತ್ತೆ. 10 ಕೋಟಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲು ಅನುಮೋದನೆ ದೊರೆತಿದೆ. ಗೀತಾ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ. ನಗರ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲು 50 ಕೋಟಿ ಬೇಡಿಕೆಯನ್ನು ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನ ಇಟ್ಟಿದ್ದೀವಿ. FGC ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್ KGF 6.75 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ, ಅದು ಕೂಡ ಪ್ರಗತಿ ಹಂತದಲ್ಲಿದೆ. 500 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನು ಸರ್ಕಾರದಿಂದ ವಿತರಣೆ ಮಾಡ್ತಾ
ಹೇಳ್ತಾ ಇದ್ದಾರೆ 1,25,00,000 ಅಷ್ಟು ಅನುದಾನ ಬಡ ಮಕ್ಕಳಿಗೆ, ಯಾರಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದಿರುವಂತ ಮಕ್ಕಳಿಗೆ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ 500 ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಡಿಗ್ರಿ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಮಾಡ್ತಾ ಇದ್ದೀವಿ. ನಗರಸಭೆಯಿಂದ ಸರ್ಕಾರದ 1,000 ಮಕ್ಕಳಿಗೆ ಸ್ಕಾಲರ್ಶಿಪ್ ನಗರಸಭೆಯಿಂದ, ವಿವಿಧ 10ನೇ ತರಗತಿ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ITI ಇರ್ಬೋದು, ಯಾವುದೇ ಹಂತ ಹಂತದ ಅವರ ವಿದ್ಯಾಭ್ಯಾಸಕ್ಕೆ ನೆರವಿಗಾಗಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಇದು ಒಂದು ಯೋಜನೆ ಆಗಿದೆ. 1,000 ಮಕ್ಕಳಿಗೆ, ಫಲಾನುಭವಿಗಳಿಗೆ 20,00,000 ಅನುದಾನ, ಸರ್ಕಾರದ ಅನುದಾನವನ್ನು ನಿಗದಿ ಮಾಡಿ ಆ ಮಕ್ಕಳಿಗೆ ಇದೊಂದು ಅನುಕೂಲ ಮಾಡುವಂತ ಒಂದು ಅವಕಾಶ ಕೂಡ ದೊರೆತಿದೆ. ಏನಿದು ಕಾರ್ಯಕ್ರಮದ ಮುಖ್ಯ ಉದ್ದೇಶ? ಸಂವಿಧಾನವನ್ನ ರಚನೆ ಮಾಡಿರುವಂತ ಕಾರಣದಿಂದ ಸಂವಿಧಾನವನ್ನ ನಾವು ಈ ಕಾರಣಭೂತರಾಗಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತೆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಮತ್ತೆ ಅದರ ಸದಸ್ಯರು ಏನು ಸರ್ಕಾರಕ್ಕೆ ಅವರದೇ ಆದ ಒಂದು 2 ಕಾಲ ಅವರ ಶ್ರಮ ಪರಿಶ್ರಮದಿಂದ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ನಮ್ಮ ದೇಶದಲ್ಲಿ ಪವಿತ್ರವಾಗಿರುವಂತ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನ ಎಲ್ಲ ನಿಯಮಗಳನ್ನ ಪಾಲಿಸಬೇಕು ಅಂತ 2 ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು, ರಾಜ್ಯ ಸರ್ಕಾರದಲ್ಲಾಗಿರ್ಬೋದು, 2 ಹಂತದಲ್ಲಿ ಯಾವ ರೀತಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಅಂಚಿನ ಕಡೆಯಲ್ಲಿರುವಂತ ಕಟ್ಟ ಕಡೆಯಲ್ಲಿರುವಂತ ರೈತನಿಗೂ ಕೂಡ ಕೆಲವೊಂದು ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು ಹಂತ ಹಂತವಾಗಿ ಮುಟ್ಟಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡು, ಧ್ಯೇಯ ಇಟ್ಟುಕೊಂಡು ಎಷ್ಟೋ ಹಿರಿಯರು ಮಹನೀಯರ ಪರಿಶ್ರಮದ ನಂತರ, ಸ್ವತಂತ್ರ ಬಂದ ನಂತರ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಯಾರಿಗೆ ಮುಟ್ಟಬೇಕು ಅನ್ನುವಂತ ವಿಚಾರದಲ್ಲಿ ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಮಾಡಿದ, ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಇಟ್ಕೊಂಡು ಮಾಡಿರುವಂತ ಒಂದು ಧ್ಯೇಯ ಇದು. ಇಂತಹ ಕರ್ತವ್ಯವನ್ನು ಎಲ್ಲೂ ಲೋಪದೋಷ ಆಗದೆ ಯಾವ ರೀತಿ ಪ್ರತಿಯೊಬ್ಬರನ್ನು ಸಮಾನತೆಯಿಂದ ನೋಡ್ಲಿಕ್ಕೋಸ್ಕರ, ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವದಿಂದ ಕಾಣಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ.